ಕಳೆದ ಒಂದು ವಾರದಿಂದ ನಮ್ಮ ಕೆ ಎಮ್ ಎಫು ನಂದಿನಿಯನ್ನು ಅಮೂಲ್ ಜೊತೆಗೆ ಮರ್ಜು ಮಾಡಿಬಿಡ್ತಾರೆ ಮರ್ಜು ಮಾಡ್ತಾರೆ ಅಂತ ಹೇಳಿ ವಿರೋಧ ಪಕ್ಷಗಳು ವಿಶೇಷವಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ಸು ಹಾಗೂ ಜೆ ಡಿ ಎಸ್ ಪಕ್ಷಗಳು ಸತತವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿ ಪತ್ರಿಕಾಗೋಷ್ಠಿಯಲ್ಲೇ ಹೇಳಿದಾಗಿದೆ ಇದು ವಿಲೀನ ಅಲ್ಲ ಅಂತಲೂ ಹೇಳಾಗಿದೆ ಹಾಗೇ ಅಮಿತ್ ಅವರು ಮಂಡ್ಯಕ್ಕೆ ಗೆಜಲ್ಗೆರೆಗೆ ಬಂದಾಗಲೂ ಹೇಳಿದ್ದೇನಂತಂದರೆ ಅಮೂಲ್ ಪ್ರಾಡಕ್ಟ್ಸ್ ಏನಿದೆಯಲ್ಲ ಹೊಸ ಟೆಕ್ನಾಲಜಿನ ಬೆಳೆಸ್ ಬಳಸ್ಕೊಂಡವರು ಜಾಗತಿಕ ಮಾರುಕಟ್ಟೆನ ಕ್ಯಾಪ್ಚರ್ ಮಾಡಿದರೆ ಕೆ ಎಮ್ ಎಫ್ ಕೂಡ ಅದೇ ರೀತಿಯ ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡ್ರೆ ನೀವು ಕೂಡ ಗ್ಲೋಬಲ್ ಮಾರ್ಕೆಟಿಗೆ ಹೋಗ್ಬೋದು ಅಂತ ಅಷ್ಟೇ ಹೇಳಿದ್ದು ಆಗಲೂ ಇದೇ ಥರ ಸುಳ್ಳು ಸುದ್ದಿಯನ್ನು ಹರಡಿಸಿದರು ಕಳೆದ ಕೆಲವು ತಿಂಗಳುಗಳಿಂದ ನೋಡಿದರೆ ಹಿಂದಿ ಹರಿಕೆ ಹಿಂದಿ ಹರಿಕೆ ಹಿಂದಿ ಹೇರಿಕೆ ಅಂದರು ಈಗ ಅಮುಲ್ ಹೇರಿಕೆ ಅಮುಲ್ ಹೇರಿಕೆ ಅಂತ ಇದ್ದಾರೆ ನಾನು ಹೀಗೆ ಹೇಳ್ತಿರುವಂತಹ ಸಿದ್ದರಾಮಯ್ಯನವರಿಗೆ ಮತ್ತು ಜೆ ಡಿ ಎಸ್ನವ್ರಿಗೆ ಕೇಳಲಿಕ್ಕೆ ಬಯಸೋದು ಇಷ್ಟನೇ ಈ ಡೂಡ್ಲ ಇರ್ಬೋದು ಹೆರಿಟೇಜ್ ಇರ್ಬೋದು ಮಿಲ್ಕಿ ಮಿಸ್ಟ್ ಇರ್ಬೋದು ಆರೋಗ್ಯ ಇರ್ಬೋದು ಈ ಹಾಲುಗಳೇನಿದೆಯಲ್ಲ ಇದೇ ನಮ್ಮ ನಂದಿನಿಯ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಅಥವಾ ತಮಿಳ್ನಾಡು ಕೇರಳ ತೆಲಂಗಾಣ ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೆ ಮದುವೆಯಾಗಿ ಬಂದಿರುವಂತಹ ಅದು ನಮ್ಮ ನಂದಿನಿಯ ಸೊಸೆಯರೋ ಅಥವಾ ಹಳಿಯಂದಿರೋರು ಇಷ್ಟು ವರ್ಷದಿಂದ ಇವರೆಲ್ಲ ಇದ್ದಾರಲ್ಲ ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲಿಲ್ಲ ಇವತ್ತು ನಮ್ಮ ನಂದಿ ನಮ್ಮ ನಂದಿನಿ ಕೂಡ ಏಳು ರಾಜ್ಯಗಳಲ್ಲಿ ಮಾರಾಟವಾಗ್ತಾ ಇದೆ ಅಮೂಲ ವಿಚಾರಕ್ಕೆ ಬರೋದಾದರೆ ಅಮೂಲನ್ನು ಆನ್ಲೈನಲ್ಲಿ ತಗೊಳ್ಬೋದು ಅಷ್ಟೇ ಇದಕ್ಕೆ ಎಲ್ಲ ಕಡೆಯೂ ಅವಕಾಶವಿದೆ ಅಮೂಲು ಒಂದು ಲೀಟ್ರಿಗೆ ಐವತ್ತೆರಡು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾವು ನಂದಿನೇನು ಇರೋವಂಥದ್ದು ಮೂವತ್ತೊಂಬತ್ತು ರೂಪಾಯಿಗೆ ಮೂವತ್ತೊಂಬತ್ತು ರೂಪಾಯಿ ಹಾಲು ಬಿಟ್ಟು ಯಾರು ಐವತ್ತೆರಡು ರೂಪಾಯಿ ತೊಗೊಳ್ತಾರೆ ಅಂತೇಳಿ ಯಾಕೆ ಬಯಸ್ತೀರಿ ಇದೆಲ್ಲ ಬರೀ ಸುಳ್ಳು ಸುದ್ದಿನ ಹಬ್ಬಿಸುವಂಥ ಕೆಲಸ ಆಗ್ತಿದೆ ಜೊತೆಗೆ ನಮ್ಮ ಸರ್ಕಾರ ಅದರ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಯಾವ ರೀತಿ ನಮ್ಮ ಹಾಲು ಮಾರಾಟಗಾರರ ಪರವಾಗಿದೆ ನಮ್ಮ ರೈತರ ಪರವಾಗಿದೆ ಅನ್ನೋದಕ್ಕೆ ಈ ರಾಜ್ಯದ ಇತಿಹಾಸದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಹಾಲಿಗೆ ಪ್ರೋತ್ಸಾಹ ಧನವನ್ನು ನೀಡಿದಂತಹ ಏಕಮಾತ್ರ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಯಡಿಯೂರಪ್ಪ ಸಾಹೇಬರು ಅವರೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾಪಸ್ ಬಂದಾದ ನಂತರ ಅದಕ್ಕೆ ಮೂರು ರೂಪಾಯಿನೂ ಜಾಸ್ತಿ ಮಾಡಿ ಇವತ್ತು ಐದು ರೂಪಾಯಿ ಹಾಲಿಗೆ ಧನವನ್ನು ನಾವು ಕೊಡ್ತಾ ಇದ್ದೀವಿ ಅಷ್ಟು ಮಾತ್ರ ಅಲ್ಲ ಗೋ ಹತ್ಯೆ ನಿಷೇಧ ಕಾಯಿ ಕಾಯ್ದೆಯನ್ನು ತಂದು ಗೋಗಳ ಸಂರಕ್ಷಣೆ ಮಾಡಿಕೊ ಹೊಟ್ಟಂಥವ್ರು ನಾವು ಹಾಲು ಕೊಡುವಂಥ ಹಸುನ ರಕ್ಷಣೆ ಮಾಡಿದಂಥವ್ರು ನಾವು ಅದನ್ನು ಭಕ್ಷಣೆ ಮಾಡೋರ ಪರವಾಗಿ ನಿಂತಿದ್ದು ಕಾಂಗ್ರೆಸ್ಸು ಇವರು ಇವತ್ತು ನಮಗೆ ಪಾಠ ಹೇಳಲಿಕ್ಕೆ ಅಂತ ಬರ್ತಾ ಇದ್ದಾರೆ